ಕಿರಣ್ ರಮ್ಯಾ ಎನ್ನುವ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳುತ್ತಾನೆ. ರಮ್ಯಳೆ ಅತ್ತೆಯ ಹೆಸರು ವರಲಕ್ಷ್ಮಿ. ಇಬ್ಬರು ಗಯ್ಯಾಳೆಯಂಥವರು ಆಗಿದ್ದರಿಂದ ಯಾವಾಗಲೂ ಯಾವ ಕೆಲಸ ಮಾಡಿದರೂ ಕೂಡ ಜಗಳವಾಡುತ್ತಲೇ ಇರುತ್ತಿದ್ದರು. ಇದನ್ನೆಲ್ಲ ನೋಡುತ್ತಿದ್ದ ಕಿರಣ್ಗೆ ಏನು ಮಾಡಬೇಕೋ ತಿಳಿಯದಾಗುತ್ತದೆ. ಹಾಗೆ ಕೆಲ ದಿನಗಳು ಕಳೆದವು. ಒಂದು ದಿನ ರಾತ್ರಿ ವರಲಕ್ಷ್ಮಿ ಕುಳಿತುಕೊಂಡು ಟಿವಿ ಸೀರಿಯಲ್ ನೋಡುತ್ತಿರುತ್ತಾಳೆ. ಇಷ್ಟರಲ್ಲಿ ಅಡುಗೆ ಮನೆಯಿಂದ ಬಂದ ರಮ್ಯಾ ಟಿವಿ ರಿಮೋಟ್ ತೆಗೆದುಕೊಂಡು ಟಿವಿ ಚಾನೆಲ್ ಅನ್ನು ಬದಲಾಯಿಸುತ್ತಾಳೆ. ತಕ್ಷಣ ವರಲಕ್ಷ್ಮಿಗೆ ಕೋಪ ಬರುತ್ತದೆ. ನಿನಗೆಂತ ಪೊಗರೆ, ನಾನು ಟಿವಿ ನೋಡ್ತಿದ್ರೆ ಚಾನೆಲ್ ಬದಲಾಯಿಸ್ತೀಯಾ? ಇಷ್ಟು ಹೊತ್ತು ನಾನು ಅಡುಗೆ ಮಾಡ್ತಿದ್ದಾಗ ನೀವು ಕುಳಿತು ಟಿವಿ ನೋಡಿದ್ರಲ್ಲ, ಈಗ ನನಗಿಷ್ಟ ಬಂದಿದ್ರೆ ನೋಡ್ತೀನಿ, ಇಷ್ಟವಾದ್ರೆ ನೋಡಿ, ಇಲ್ಲ ಅಂದ್ರೆ ಹೋಗಿ ಮಲ್ಕೊಳ್ಳಿ. ನನಗೆ ಕೋಪ ತರಿಸದೆ ಸೀರಿಯಲ್ ಹಾಕಿದ್ರೆ ಚೆನ್ನಾಗಿರುತ್ತೆ. ನಿಮ್ ಇಷ್ಟ ಬಂದಿದ್ದನ್ ಮಾಡಿ, ನಾನ್ ಮಾತ್ರ ಸೀರಿಯಲ್ ಹಾಕಲ್ಲ ಎನ್ನುತ್ತಲೇ ವರಲಕ್ಷ್ಮಿಗೆ ಕೋಪ ಹೆಚ್ಚಾಗಿ ರಮ್ಯಾ ಕೈಲಿರುವ ರಿಮೋಟ್ಗಾಗಿ ಗಲಾಟೆ ಮಾಡುತ್ತಾರೆ. ಇನ್ನು ಇಬ್ಬರು ರಿಮೋಟ್ ಅನ್ನು ಎಳೆಯುತ್ತಾ ಇರುತ್ತಾರೆ. ಇಷ್ಟರಲ್ಲಿ ಹೊರಗಿನಿಂದ ಬಂದ ಕಿರಣ್ ಡೋರ್ ಹತ್ತಿರ ನಿಂತು ಈ ದೃಶ್ಯವನ್ನೆಲ್ಲ ನೋಡುತ್ತಾ ಇರುತ್ತಾನೆ. ನಿಮಗಿಂತ ಚಿಕ್ಕ ಮಕ್ಕಳು ಮೇಲೂ ದಿನದಿನಕ್ಕೂ ಬುದ್ಧಿ ಕಡಿಮೆ ಆಗ್ತಿದೆ. ಹೋಗಿ ಟಿವಿ ಆಫ್ ಮಾಡಿ ತಿಂದು ಮಲ್ಕೊಳ್ಳಿ, ಇಲ್ಲಾಂದ್ರೆ ಏನು ಮಾಡ್ತೀನೋ ಗೊತ್ತಾಗ್ತಿಲ್ಲ ಎಂದು ಕಿರಣ್ ಗಟ್ಟಿಯಾಗಿ ಅರಚುತ್ತಾನೆ. ಇನ್ನು ಅವರು ಗಲಾಟೆ ನಿಲ್ಲಿಸಿ ಯಾರ ರೂಮಿಗೆ ಅವರು ಹೋಗಿಬಿಡುತ್ತಾರೆ. ಇನ್ನು ಮಾರನೇ ದಿನ ಬೆಳಿಗ್ಗೆ ಕಿರಣ್ ರಮ್ಯಾ ವರಲಕ್ಷ್ಮಿಯ ಹತ್ತಿರ ಹೋಗಿ ಅನ್ನುತ್ತಾನೆ, ಈ ದಿನ ಬಹಳ ಒಳ್ಳೆ ದಿನವಂತೆ, ಇಬ್ರು ಬೇಗನೆ ರೆಡಿಯಾಗಿ ಬನ್ನಿ ಎಂದು ಹೇಳುತ್ತಾನೆ. ಇನ್ನು ಇಬ್ಬರು ಒಳಗಡೆಗೆ ಹೋಗಿ ತಕ್ಷಣವೇ ರೆಡಿಯಾಗಿ ಬರುತ್ತಾರೆ. ಕಿರಣ್ ಸ್ಕೂಟರ್ ಮೇಲೆ ಕುಳಿತುಕೊಂಡು ಸಿದ್ಧವಾಗಿರುತ್ತಾನೆ. ಮೊದಲು ರಮ್ಯಾ ಹತ್ತುತ್ತಾಳೆ, ಅವಳ ಹಿಂದೆಯೇ ವರಲಕ್ಷ್ಮಿ ಕೂಡ ಕುಳಿತುಕೊಳ್ಳುತ್ತಾಳೆ. ಮೂವರು ಸ್ಕೂಟರ್ನಲ್ಲಿ ಗುಡಿಗೆ ಹೋಗುತ್ತಾರೆ. ಇನ್ನು ರಮ್ಯಾ ಬೈಕ್ನಿಂದ ಕೆಳಗೆ ಬರುತ್ತಲೇ ಆ ಗುಡಿಯ ಹತ್ತಿರವಿರುವ ಭಿಕ್ಷುಕರಿಗೆ ಹಣ ಹಾಕುತ್ತಿರುತ್ತಾಳೆ. ಅದನ್ನು ನೋಡಿದ ವರಲಕ್ಷ್ಮಿ ಹೀಗೆ ಅನ್ನುತ್ತಾಳೆ, ಇವಳು ಭಿಕ್ಷುಕರಿಗೆ ಚಿಲ್ಲರೆ ಕೊಟ್ರೆ ನಾನು ಕೊಡಲ್ಲ ಅನ್ಕೊಳ್ತಾಳಾ, ಅವಳಿಗಿಂತ ನಾನು ಹೆಚ್ಚೆ ಹಾಕಬೇಕು ಎಂದು ವರಲಕ್ಷ್ಮಿ ಅಂದುಕೊಳ್ಳುತ್ತಾ ಅವಳಿಗಿಂತ ಹೆಚ್ಚು ಭಿಕ್ಷುಕರಿಗೆ ಹಾಕುತ್ತಾ ಇರುತ್ತಾಳೆ. ಹಾಗೆ ಇಬ್ಬರು ಒಳಗಡೆ ಹೋಗುತ್ತಾರೆ. ಇನ್ನು ದೇವರಿಗೆ ಎದುರಾಗಿ ಕಂಬದ ಹತ್ತಿರ ಎರಡು ಗಂಟೆಗಳು ಕಾಣಿಸಿದವು. ರಮ್ಯಾ ವರಲಕ್ಷ್ಮಿ ಕಂಬದ ಪಕ್ಕ ನಿಂತುಕೊಂಡು ಗಂಟೆ ಹೊಡೆಯಲಿಕ್ಕೆ ಶುರು ಮಾಡುತ್ತಾರೆ. ಎಷ್ಟು ಹೊತ್ತಾದ್ರೂ ಸರಿ, ಇವಳಿಗಿಂತ ಒಂದ್ ಗಂಟೆ ಹೆಚ್ಚು ನಾನೇ ಬಾರಿಸ್ಬೇಕು ಎಂದು ವರಲಕ್ಷ್ಮಿ ಗಂಟೆಯನ್ನು ಹೊಡೆಯುತ್ತಾ ಇರುತ್ತಾಳೆ. ಇನ್ನು ರಮ್ಯಾ ಕೂಡ ಅತ್ತೆಗೆ ತಕ್ಕ ಸೊಸೆನೆ ಅಲ್ವೇ, ಆಕೆ ನನಗಿಂತ ಹೆಚ್ಚು ಸಮಯ ಗಂಟೆ ಹೊಡಿಬಾರ್ದು, ನಾನೇ ಹೆಚ್ಚೊತ್ತು ಹೊಡಿತೀನಿ ಎಂದುಕೊಂಡು ಇಬ್ಬರು ಜಿದ್ದಿನ ಮೇಲೆ ಆ ಗುಡಿಯ ಗಂಟೆ ಬಾರಿಸುತ್ತಿದ್ದರು. ಸುತ್ತಮುತ್ತಲಿನ ಜನರೆಲ್ಲರೂ ವಿಚಿತ್ರವಾಗಿ ನೋಡುತ್ತಿದ್ದರು. ಇನ್ನು ಇದನ್ನೆಲ್ಲ ಗಮನಿಸುತ್ತಿದ್ದ ಕಿರಣ್ ಹೀಗೆ ಅನ್ನುತ್ತಾನೆ, ನಿಮ್ಮಿಬ್ರಿಗೆ ಏನಾದ್ರೂ ಮೆಂಟಲ್ಲ, ಹಾಗ್ ಗಂಟೆ ಬಾರಿಸ್ತಾ ಇದ್ದೀರಿ ಅಕ್ಕ, ಇನ್ನು ಸ್ವಲ್ಪ ಹೊತ್ತಾದ್ರೆ ಜನ ಬಂದು ನಿಮ್ಮಿಬ್ರು ಬೆನ್ನು ಮುರಿತಾರೆ ಎಂದು ಕಿರಣ್ ಅನ್ನುವ ಹೊತ್ತಿಗೆ ಇಬ್ಬರು ಭಯಪಟ್ಟು ಗಂಟೆ ಹೊಡೆಯುವುದನ್ನು ನಿಲ್ಲಿಸುತ್ತಾರೆ. ನೀವಿಬ್ಬರು ಹೋಗಿ ದೇವರ ದರ್ಶನ ಮಾಡ್ತಾ ಇರಿ, ನಾನು ಸ್ಕೂಟರ್ ಕೀ ಮರ್ತಿದ್ದೀನಿ, ಹೋಗಿ ತಗೊಂಡ್ ಬರ್ತೀನಿ ಎನ್ನುತ್ತಾ ಕಿರಣ್ ಗುಡಿಯ ಹೊರಗೆ ಬರುತ್ತಾನೆ. ಇನ್ನು ಇಬ್ಬರು ತೆಂಗಿನಕಾಯಿ ತೆಗೆದುಕೊಂಡು ದೇವರ ಹತ್ತಿರ ಹೋಗಿ ಕಂಬದ ಪಕ್ಕ ಹೋಗಿ ನಿಂತಿರುತ್ತಾರೆ. ಇಷ್ಟರಲ್ಲಿ ಪೂಜಾರಿ ಹೊರಗೆ ಬರುತ್ತಾರೆ. ಏನು ಅಂದ್ರೆ, ಪೂಜಾರಿ ಅವರೇ, ಮೊದಲು ನನಗೊಂದು ಅರ್ಚನೆ ಮಾಡಿ ಎಂದು ವರಲಕ್ಷ್ಮಿ ತಾನು ತಂದ ತೆಂಗಿನಕಾಯಿ ಕೊಡಲಿಕ್ಕೆ ಹೋಗುತ್ತಾಳೆ. ಇಷ್ಟರಲ್ಲಿ ರಮ್ಯಾ ಗಟ್ಟಿಯಾಗಿ ಹೀಗೆ ಅನ್ನುತ್ತಾಳೆ, ಇಲ್ಲಿ ನೋಡಿ ಪೂಜಾರಿ ಅವರೇ, ಇಲ್ಲಿಗೆ ಮೊದಲು ನಾನ್ ಬಂದೆ, ನಂದೇ ಮೊದಲು ಅರ್ಚನೆ ಮಾಡಿ ಎನ್ನುತ್ತಾ ವರಲಕ್ಷ್ಮಿಯ ಹತ್ತಿರ ಇದ್ದ ಪೂಜಾರಿಯನ್ನು ಕರೆಯುತ್ತಾಳೆ. ಪೂಜಾರಿಗೆ ಏನೂ ಅರ್ಥವಾಗದೆ ನೋಡುತ್ತಾ ನಿಂತು ಬಿಡುತ್ತಾರೆ. ಏನಕ್ಕೆ ಪ್ರತಿಯೊಂದಕ್ಕೂ ನನ್ ಜೊತೆ ಪೋಟಿ ಮಾಡ್ತಿದ್ಯಾ? ನೀವೇ ನನ್ ಜೊತೆ ಪೋಟಿ ಮಾಡ್ತಿದ್ದೀರಾ, ನೀವು ನಾಳೆ ನಾಡಿದ್ದು ಹೋಗ್ತೀರಾ, ನಿಮ್ಗೆ ಅರ್ಚನೆ ಪ್ರಸಾದಗಳು ಅಗತ್ಯವಾ? ಅವೆಲ್ಲ ನಿನಗೇನಕ್ಕೆ? ಪೂಜಾರಿ ಅವರೇ, ದೊಡ್ಡವಳು ನಾನು, ಮೊದಲು ನನ್ನ ಅರ್ಚನೆ ಮಾಡಿ. ಇಲ್ಲ ಪೂಜಾರಿಗಳೇ, ಮೊದಲು ನನ್ ತೆಂಗಿನಕಾಯಿ ತಗೊಂಡು ಪೂಜೆ ಮಾಡಿ ಎಂದು ಪೂಜಾರಿಯ ಕೈಗಳನ್ನು ಹಿಡಿದು ಆ ಕಡೆ ಈ ಕಡೆ ಎಳೆಯುತ್ತಾ ಪೂಜಾರಿಯನ್ನು ಬಹಳ ಹಿಂಸಿಸುತ್ತಾರೆ. ಇನ್ನು ಪೂಜಾರಿ ಬಹಳ ಕೋಪಗೊಂಡು ಸಿಟ್ಟು ತಡೆಯಲಾರದೆ ಇಬ್ಬರನ್ನು ಅಲ್ಲಿ ಮುಂದೆ ದಬ್ಬಿಬಿಟ್ಟನು. ಇನ್ನು ಇಬ್ಬರು ಹಾಗೆ ಮುಂದೆ ಹೋಗಿ ಬಿದ್ದು ಬಿಟ್ಟರು. ಇಲ್ ನೋಡಿ ಅಮ್ಮ, ನೀವು ಇಲ್ಲಿಂದ ಹೊರಟೋಗಿ ಮೊದಲು, ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ, ಆಗ್ನಿಂದ ನೋಡ್ತಾ ಇದ್ದೀನಿ ನೀವಿಬ್ರು ಸೇರಿ ಬಹಳ ಕಿರಿಕಿರಿ ಮಾಡ್ತಾ ಇದ್ದೀರಾ ಎಂದು ಪೂಜಾರಿ ಅರಚುತ್ತಾನೆ. ಇಷ್ಟರಲ್ಲಿ ಕಿರಣ್ ಅಲ್ಲಿಗೆ ಬರುತ್ತಾನೆ. ಏನಾಯ್ತು ಪೂಜಾರಿ ಅವರೇ, ಯಾಕೆ ಕೋಪ ಮಾಡ್ಕೋತಿದ್ದೀರಾ ಎಂದು ಕೇಳುತ್ತಲೇ ಪೂಜಾರಿ ನಡೆದ ವಿಷಯವನ್ನೆಲ್ಲ ಹೇಳುತ್ತಾರೆ. ಪೂಜಾರಿ ಅವರೇ, ನೀವು ಏನೂ ಅನ್ಕೋಬೇಡಿ, ಅವ್ರಿಗೆ ಸ್ವಲ್ಪ ಬುದ್ಧಿ ಇಲ್ಲ, ಕ್ಷಮಿಸಿ ಪೂಜೆ ಮಾಡಿ ಎನ್ನುತ್ತಾ ಇಬ್ಬರ ತೆಂಗಿನಕಾಯಿ ತೆಗೆದುಕೊಂಡು ಪೂಜಾರಿಗೆ ಕೊಡುತ್ತಾನೆ. ಇನ್ನು ಬಿದ್ದ ಇಬ್ಬರು ಎದ್ದು ಸೈಲೆಂಟ್ ಆಗಿ ದೇವರಿಗೆ ನಮಸ್ಕಾರ ಹಾಕುತ್ತಾರೆ. ಹಾಗೆ ಪೂಜೆ ಮುಗಿಸಿಕೊಂಡು ಮೂವರು ಮನೆಗೆ ಹೊರಡುತ್ತಾರೆ. ಸ್ಕೂಟರ್ನಲ್ಲಿ ಹೊರಡುತ್ತಾ ದಾರಿಯಲ್ಲಿ ಕಿರಣ್ ಹೀಗೆ ಹೇಳುತ್ತಾನೆ, ಅಸಲು ನಿಮ್ಮಿಬ್ಬರಿಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ಲ, ಈ ದಿನ ನನ್ನ ಗೌರವ ಸ್ವಲ್ಪ ಎಲ್ಲರ ಮುಂದೆ ಹೋಯ್ತು, ಇನ್ನೊಂದ್ಸಲ ಈ ಗುಡಿಗೆ ಬಂದ್ರೆ ಆ ಪೂಜಾರಿ ನಮ್ಮನ್ನ ಭಿಕ್ಷುಕರ ಹಾಗೆ ಹೊರಗೆ ದಬ್ಬಿ ಬಿಡ್ತಾನೆ. ನೀವು ಎಲ್ಲಿದ್ರೂ ಸರಿ, ಗಲಾಟೆ ಮಾಡಿದ್ರೆ ಒಂದ್ ನಿಮಿಷ ಕೂಡ ಇರಲಾರ,
ಎಂದು ಕಿರಣ್ ಇಬ್ಬರನ್ನು ಗಟ್ಟಿಯಾಗಿ ಗದರಿದನು. ಆಗ ರಮ್ಯಾ ಹೀಗೆ ಹೇಳುತ್ತಾಳೆ, ನಾನೇನು ಅಲ್ಲ ರೀ, ನಿಮ್ಮ ಅಮ್ಮನೇ. ಪ್ರತಿ ವಿಷಯದಲ್ಲೂ ಪೋಟಿ ಮಾಡ್ತಾ ಇರ್ತಾರೆ, ಹೀಗೆ ಪೈಪೋಟಿ ಮಾಡಿ ನೆತ್ತಿ ಮೇಲೆ ತರ್ತಾರೆ ಎಂದು ರಮ್ಯಾ ಹೇಳುತ್ತಾಳೆ. ಇನ್ನು ಆ ಮಾತುಗಳು ಕೇಳಿದ ವರಲಕ್ಷ್ಮಿಗೆ ಬಹಳ ಕೋಪ ಬರುತ್ತದೆ. ನೀನೇನ್ ಕಡಿಮೆನಾ, ದೊಡ್ಡವಳು ಅಂತ ನೋಡದೆ ನನ್ನ ಹತ್ರನೇ ನಿನಗೆ ಪೋಟಿ ಅಗತ್ಯನಾ? ಆದ್ರೂ ಇಷ್ಟು ವಯಸ್ಸಾಗಿದೆ ಅಲ್ವಾ, ಗಂಡ ಹೆಂಡತಿ ಗುಡಿಗೆ ಹೋಗ್ತಿರುವಾಗ ಹಿಂದೆನೆ ಬರೋಕೆ ಸ್ವಲ್ಪ ಆದ್ರೂ ಬುದ್ಧಿ ಇರಬೇಕು. ಪ್ರತಿ ವಿಷಯದಲ್ಲೂ ಪಾನಕದಲ್ಲಿ ನೊಣದ ಹಾಗೆ ಹಿಂದೆ ಇರ್ತೀರಾ ಎನ್ನುತ್ತಾ ರಮ್ಯ ಹೇಳುತ್ತಲೇ ಆ ಮಾತಿಗೆ ವರಲಕ್ಷ್ಮಿಗೆ ಇನ್ನೂ ಕೋಪ ಬರುತ್ತದೆ. ಏನೇ ನನ್ನನ್ನು ಪಾನಕದಲ್ಲಿ ನೊಣ ಅಂತೀಯಾ, ನಿನಗೆ ಎಷ್ಟು ಪೊಗರೆ ಎನ್ನುತ್ತಾ ವರಲಕ್ಷ್ಮಿ ಸೊಸೆಯ ಜುಟ್ಟು ಹಿಡಿದುಕೊಳ್ಳುತ್ತಾಳೆ. ಇನ್ನು ರಮ್ಯಾ ಕೂಡ ಹಿಂದೆ ತಿರುಗಿ ವರಲಕ್ಷ್ಮಿಯ ಜುಟ್ಟು ಹಿಡಿದು ಜಗಳಕ್ಕೆ ಇಳಿಯುತ್ತಾಳೆ. ಇಬ್ಬರು ಸ್ಕೂಟರ್ ಮೇಲೆ ಹೋಗುತ್ತಾ ಜಗಳವಾಡುತ್ತಾ ಇರುತ್ತಾರೆ. ಇಷ್ಟರಲ್ಲಿ ಸ್ಕೂಟರ್ ಅನ್ನು ಬ್ಯಾಲೆನ್ಸ್ ಮಾಡಲಾಗದೆ ಕಿರಣ್ ಹೀಗೆ ಅನ್ನುತ್ತಾನೆ, ನಿಮ್ಮನೆ ಹಾಳಾಗ, ನಿಮ್ ಜಗಳ ನಿಲ್ಲಿಸ್ತೀರಾ, ಕೆಳಗ್ ಬಿದ್ದು ಸಾಯ್ತೀವಿ ನಾವು ಎಂದು ಕಿರಣ್ ಗಟ್ಟಿಯಾಗಿ ಅರಚುತ್ತಾನೆ. ಆದರೂ ಕೇಳಿಸಿಕೊಳ್ಳದ ಇಬ್ಬರು ಜಗಳವಾಡುತ್ತಲೇ ಇದ್ದರು. ಇಷ್ಟರಲ್ಲಿ ಬೈಕ್ ಕಂಟ್ರೋಲ್ ತಪ್ಪಿ ರೋಡ್ ಪಕ್ಕದಲ್ಲೇ ಇದ್ದ ಒಂದು ಚರಂಡಿಯಲ್ಲಿ ಬಿದ್ದು ಹೋಗುತ್ತದೆ. ಕಿರಣ್ ಎಗರಿ ಪಕ್ಕಕ್ಕೆ ದೂಡುತ್ತಾನೆ. ಇನ್ನು ರಮ್ಯಾ ವರಲಕ್ಷ್ಮಿ ಇಬ್ಬರು ಹೋಗಿ ಗಲೀಜಲ್ಲಿ ಬೀಳುತ್ತಾರೆ. ಇಬ್ಬರು ಗಲೀಜು ಮೈಯೆಲ್ಲ ಅಂಟುತ್ತದೆ. ಕಿರಣ್ಗೆ ಎಲ್ಲಿಲ್ಲದ ಕೋಪ ಬರುತ್ತದೆ. ನೀವು ಜಗಳ ಆಡದೆ ಒಂದ್ ನಿಮಿಷ ಕೂಡ ಇರಲಾರಿ, ನಿಮ್ಗೆ ಈ ಜನ್ಮಕ್ ಬುದ್ಧಿ ಬರಲ್ಲ, ನಿಮ್ ಸಾವು ನೀವು ಸಾಯಿರಿ ಎಂದು ಅವರಿಬ್ಬರನ್ನು ಅಲ್ಲಿಯೇ ಬಿಟ್ಟು ಕಿರಣ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಇನ್ನು ಇಬ್ಬರು ಹಾಗೆ ಆ ಚರಂಡಿಯಲ್ಲಿ ತಲೆ ತಗ್ಗಿಸಿ ಕುಳಿತುಕೊಂಡು ಜರುಗಿದ ನಷ್ಟವನ್ನು ನೆನೆಸಿಕೊಂಡು ಬಾಧೆ ಪಡುತ್ತಾ ಇರುತ್ತಾರೆ. ಒಂದಾನೊಂದು ಗ್ರಾಮವಿದ್ದಿತ್ತು. ಆ ಗ್ರಾಮದಲ್ಲಿ ಪದ್ಮಾವತಿ, ಲಲಿತಾ ಅನ್ನುವ ಅತ್ತೆ ಸೊಸೆಯರಿದ್ದರು. ಲಲಿತಳ ಗಂಡ ರಾಜೇಶ್ ಉದ್ಯೋಗಕ್ಕಾಗಿ ಪಟ್ಟಣದಲ್ಲಿ ಇರುತ್ತಿದ್ದನು. ಪದ್ಮಾವತಿಯ ಗಂಡನ ಹೆಸರು ಪ್ರಸಾದ್. ಪ್ರಸಾದ್ ಚಿಕ್ಕ ವಯಸ್ಸಿನಲ್ಲೇ ಸತ್ತು ಹೋಗಿದ್ದರಿಂದ ಪದ್ಮಾವತಿ ರಾಜೇಶ್ ಅನ್ನು ನೋಡಿಕೊಂಡು ಲಲಿತಳ ಜೊತೆ ಮದುವೆ ಮಾಡಿಸುತ್ತಾಳೆ. ಒಂದು ದಿನ ಲಲಿತಾ ಮನೆಯ ಮುಂದೆ ಕೆಲಸ ಮಾಡುತ್ತಿರುವಾಗ ಒಬ್ಬ ರೇಷ್ಮೆ ಸೀರೆಯವನು ಮನೆ ಮುಂದೆ ಓಡಾಡುತ್ತಾ ಇರುತ್ತಾನೆ. ಕಾಟನ್ ಸೀರೆಗಳಮ್ಮ, ಕಾಟನ್ ಸೀರೆಗಳು, ಮಗ್ಗದ ಸೀರೆಗಳು, ಇಂಥ ಅವಕಾಶ ಮತ್ತೆ ಮತ್ತೆ ಬರಲ್ಲ ಅಮ್ಮ, ಆಲೋಚಿಸಿದ್ರೆ ಆಶಾಭಂಗ, ಬನ್ನಿ ಅಮ್ಮ ಬನ್ನಿ, ಒಳ್ಳೆ ಸೀರೆಗಳು ಎಂದು ದೊಡ್ಡ ದೊಡ್ಡ ಕೂಗು ಹಾಕುತ್ತಾ ಇರುತ್ತಾನೆ. ಅವನ ಕರೆಯನ್ನು ಕೇಳಿದ ಲಲಿತಾ ಹೀಗೆ ಅನ್ನುತ್ತಾಳೆ, ಓ ಸೀರೆಯವನೇ, ಒಂದ್ಸಲ ಇಲ್ಲಿ ಬಾರಯ್ಯ ಎಂದು ಅವನನ್ನು ಕರೆಯುತ್ತಾಳೆ. ಅವನು ಆಕೆ ಹತ್ತಿರ ಬರುತ್ತಾನೆ. ನೋಡಮ್ಮ, ಒಳ್ಳೆ ಒಳ್ಳೆ ಸೀರೆ ತಂದಿದ್ದೀನಿ, ಅದು ಕೂಡ ಒಳ್ಳೆ ಕಡಿಮೆ ಬೆಲೆಯಲ್ಲಿ. ಈ ಸಂಕ್ರಾಂತಿ ಹಬ್ಬಕ್ಕೆ ನೀವು ಇದನ್ನು ಕಟ್ಕೊಂಡ್ರೆ ಒಳ್ಳೆ ಲಕ್ಷ್ಮೀದೇವಿ ಹಾಗೆ ಕಳಕಳ ಅಂತ ಹೊಳಿತಾ ಇರ್ತೀರ ಎಂದು ಅವನ ಹತ್ತಿರ ಇರುವ ಎಲ್ಲ ಸೀರೆಗಳನ್ನು ತೋರಿಸುತ್ತಾನೆ. ಇಷ್ಟರಲ್ಲಿ ಒಳಗಿನಿಂದ ಅತ್ತೆ ಹೊರಗೆ ಬರುತ್ತಾಳೆ. ಏಯ್ ಸೊಸಿಯೇ, ಏನ್ ಮಾಡ್ತಿದೀಯಾ, ಸೀರೆಗಳನ್ನು ತಗೋತಾ ಇದೀಯಾ? ಏನಕ್ಕಮ್ಮ, ಮನೆ ತುಂಬಾ ಸೀರೆಗಳಿದೆ ಅಲ್ವಾ? ಅತ್ತಮ್ಮ, ಮನೆ ತುಂಬಾ ಎಲ್ಲಿದೆ ಅತ್ತಮ್ಮ, ಇಲ್ಲಿಗೆ ಬಂದಾಗಿಂದ ಎರಡು ಸೀರೆಗಳಲ್ಲೇ ಕಾಲ ಕಳಿತಿದ್ದೀನಿ, ಹಬ್ಬಕ್ಕೆ ಉಟ್ಕೊಳ್ಳಕ್ಕೆ ಒಂದ್ ಸೀರೆ ಕೂಡ ಇಲ್ಲ ಅತ್ತಮ್ಮ. ಮನೆ ಗೌರವ ತೆಗೆಯೋದಕ್ ನೋಡ್ತಿದ್ಯಾ? ನೀನ್ ಅಂದ ಮಾತಿಗೆ ಅವನ್ ಏನ್ ಅಂದ್ಕೋಬೇಕು ಅನ್ನೋದ್ ಕೂಡ ತಿಳಿದೆ ಮಾತಾಡ್ತಿದ್ಯಾ? ಛೀ, ನಾಚಿಕೆ ಇಲ್ಲ ಎಂದು ಪದ್ಮಾವತಿ ಸೊಸೆಯನ್ನು ಬೈಯುತ್ತಾಳೆ. ಇದನ್ನೆಲ್ಲ ನೋಡುತ್ತಿದ್ದ ಆ ಸೀರೆಗಳ ವ್ಯಾಪಾರಿ ಹೀಗನ್ನುತ್ತಾನೆ, ಅಮ್ಮ ಬೈಬೇಡಿ, ಏನೋ ಸೀರೆ ಅಂತ ಆಸೆ ಪಟ್ರು, ಅಷ್ಟು ಮಾತ್ರಕ್ಕೆ ಏನಕ್ಕಮ್ಮ ಅಂತ ಮಾತಾಡ್ತೀರಾ? ಬೀದಿಲ್ ಹೋಗೋರ ಹತ್ರ ಕೂಡ ಮಾತ್ ಹೇಳಿಸ್ತಿದ್ಯಾ? ನಾನಿದ್ದು ಏನ್ ಪ್ರಯೋಜನ, ಒಂದ್ ರೂಪಾಯಿ ಕೂಡ ಕೊಡಲ್ಲ, ಬೇಕಿದ್ರೆ ನಿನ್ ಹತ್ರ ಇರೋ ಹಣದಲ್ಲಿ ಕೊಂಡ್ಕೋ ಎಂದು ಅತ್ತೆ ಕೋಪದಿಂದ ಒಳಗೆ ಹೋಗಿಬಿಡುತ್ತಾಳೆ. ಇನ್ನು ಆ ಮಾತುಗಳು ಕೇಳಿದ ಲಲಿತಾ ಬಹಳ ಬಾಧೆ ಪಡುತ್ತಾಳೆ. ಇನ್ನು ಆಕೆಯನ್ನು ನೋಡಿದ ವ್ಯಾಪಾರಿ ಹೀಗೆ ಅನ್ನುತ್ತಾನೆ, ಅಮ್ಮ ನೀನೇನು ಬಾಧೆ ಪಡಬೇಡ ತಾಯಿ, ನಿನ್ ನೋಡ್ತಾ ಇದ್ರೆ ನನ್ ತಂಗಿ ನೋಡ್ತಾ ಇರೋ ಹಾಗಿದೆ, ನಾನು ನಿನ್ನ ಅಣ್ಣಯ್ಯ ಅನ್ಕೋ, ಈ ಸೀರೆ ತಗೊಳಮ್ಮ ಎಂದು ಒಂದು ಸೀರೆಯನ್ನು ಆಕೆಗೆ ಕೊಡುತ್ತಾನೆ. ಆ ಮಾತು ಹೇಳಿದ್ರಿ ಸಾಕು, ಈ ಸೀರೆ ನೀವೇ ತಗೊಂಡು ಹೋಗಿ ಎಂದು ಆ ಸೀರೆಯನ್ನು ಅವನಿಗೆ ಕೊಟ್ಟು ಅಳುತ್ತಾ ಒಳಗೆ ಹೊರಟು ಹೋಗುತ್ತಾಳೆ. ಆ ವ್ಯಾಪಾರಿ ಆ ಸೀರೆಯನ್ನು ಅಲ್ಲೇ ಇಟ್ಟು ಹೊರಟು ಹೋಗುತ್ತಾನೆ. ಇನ್ನು ಸ್ವಲ್ಪ ಸಮಯದ ನಂತರ ಅತ್ತೆ ಮನೆಯಿಂದ ಹೊರಗೆ ಬರುತ್ತಾಳೆ. ಅಲ್ಲಿದ್ದ ಆ ಸೀರೆಯನ್ನು ನೋಡುತ್ತಾಳೆ. ಅಬ್ಬಾ ಎಂತ ಚೆನ್ನಾಗಿದೆ ಈ ಸೀರೆ, ಆ ಸೀರೆಗಳ ಹುಡುಗ ಸರಿಯಾಗಿ ನೋಡ್ಲಿಲ್ವೋ ಏನೋ, ಅವನೇನಾದ್ರೂ ಮತ್ತೆ ಬಂದ್ರೆ ನನಗೇನ್ ಗೊತ್ತು ಅಂತೀನಿ, ಬಹಳ ಒಳ್ಳೆ ಸೀರೆ ದೊರಕಿದೆ ಎಂದುಕೊಂಡು ಆ ಸೀರೆಯನ್ನು ತೆಗೆದುಕೊಂಡು ಒಳಗೆ ಹೋಗುತ್ತಾಳೆ. ಹಾಗೆ ಕೆಲ ದಿನಗಳು ಕಳೆದವು. ಹಬ್ಬ ಹತ್ತಿರ ಬರುತ್ತಿರುವ ಸಂದರ್ಭದಲ್ಲಿ ಲಲಿತಳ ಅಮ್ಮ ಆಕೆಯನ್ನು ನೋಡಲಿಕ್ಕೆ ಮನೆಗೆ ಬರುತ್ತಾಳೆ. ಆಕೆ ರೇಷ್ಮೆ ಬಟ್ಟೆಗಳನ್ನು ಕೂಡ ತೆಗೆದುಕೊಂಡು ಬರುತ್ತಾಳೆ. ಮಗಳೊಬ್ಳಿಗೆ ಬಟ್ಟೆ ತೆಗೆದುಕೊಂಡು ಬರೋದ್ರ ಅರ್ಥ ಏನು? ಅಂದ್ರೆ ನಾನು ಏನಕ್ಕೂ ಕೆಲ್ಸಕ್ ಬಾರದವಳು ಅಂತ ತಾನೇ, ಗಂಡ ಇದ್ದವಳು ಅಂತ ಕೀಳಾಗಿ ನೋಡ್ತೀರ, ಅದೇ ನನ್ ಗಂಡ ಇದ್ದಿದ್ರೆ ನನಗಿಂತ ಅವಮಾನ ಆಗ್ತಿತ್ತ? ಏನಕ್ಕೆ ಅತ್ಗೆ ಹಾಗೆ ಮಾತಾಡ್ತಿದ್ದೀರಾ, ನಾನು ನನ್ ಮಗಳು ಅಳಿಯನಿಗೆ ನಿಮಗ್ ಕೂಡ ಬಟ್ಟೆ ತಗೊಂಡ್ ಬಂದಿದ್ದೀನಿ ಎಂದು ಲಲಿತಳ ಅಮ್ಮ ಆ ಸೀರೆಯನ್ನು ಆಕೆಗೆ ತೋರಿಸುತ್ತಾಳೆ. ಆಕೆ ಅದನ್ನು ತೆಗೆದುಕೊಂಡು ಹೀಗೆ ಅನ್ನುತ್ತಾಳೆ, ಏನೋ ಈ ಸೀರೆ ಬೆಲೆ 200 ರೂಪಾಯಿ ಕೂಡ ಇದೆಯೋ ಇಲ್ವೋ
ಎಂದು ಬಯ್ಯುತ್ತಲೇ ಅದನ್ನು ತೆಗೆದುಕೊಂಡು ಒಳಗೆ ಹೋಗುತ್ತಾಳೆ. ಇನ್ನು ಅಮ್ಮ ಮಗಳಿಬ್ಬರು ಬಹಳ ಬಾಧೆ ಪಡುತ್ತಾರೆ. ಅಮ್ಮ, ಇಂಥ ಪಿಶುನಾರಿ ಜೊತೆ ಹೇಗೆ ಹೇಗ್ತಿದೆಯೋ ಏನೋ, ಆಕೆ ಒಂದು ದಿನವಾದರೂ ಕಾಸು ಕೂಡ ಬಿಚ್ಚಿದವಳು. 1000 ರೂಪಾಯಿ ಕೊಟ್ಟು ತಂದ ಸೀರೆನ 200 ರೂಪಾಯಿ ಖರೀದು ಅಂತ ಮಾತನಾಡ್ತಾ ಇದ್ದಾಳೆ. ಅಮ್ಮ, ಆಕೆ ಬಗ್ಗೆ ಬಿಟ್ಬಿಡು. ನೀನ್ ಹೇಗಿದ್ಯಮ್ಮ, ಚೆನ್ನಾಗಿ ಇದೆಯಾ? ಹೊಲವನ್ನೆಲ್ಲ ನೀನೊಬ್ಳೇ ಸಾಗು ಮಾಡ್ತಾ ಇದೀಯಾ? ಇಲ್ಲಮ್ಮ, ಕೆಲಸದವರನ್ನ ಇಟ್ಕೊಂಡಿದ್ದೀನಿ ಎಂದು ಆ ಇಬ್ಬರು ತಾಯಿ ಮಕ್ಕಳು ಕಷ್ಟ ಸುಖ ಮಾತನಾಡಿಕೊಳ್ಳುತ್ತಿದ್ದರು. ಇಷ್ಟರಲ್ಲೇ ಆಕೆ ಲಲಿತಳ ಹತ್ತಿರ ಹೀಗೆ ಅನ್ನುತ್ತಾಳೆ. ಅಮ್ಮ, ಏನಾದ್ರೂ ವಿಶೇಷವಾ? ಮದುವೆಯಾಗಿ 3 ವರ್ಷವಾದವಲ್ಲ. ಅಮ್ಮ, ನನ್ ಬಾಧೆನ ನಾನು ಯಾರಿಗೆ ಹೇಳ್ಕೊಳ್ಳಿ? ಬಾಯಿ ತುಂಬಾ ಅಮ್ಮ ಅಂತ ಕರ್ಸ್ಕೊಳ್ಳೋ ಭಾಗ್ಯ ಕೂಡ ನಮ್ಮತ್ತೆ ನನಗೆ ಕೊಡಲಾರದು ಅನ್ಕೋತೀನಿ. ಏನಕ್ಕಮ್ಮ ಹಾಗೆ ಮಾತಾಡ್ತಿದ್ಯಾ? ಏನ್ ನಡೆದಿದೆ? ಏನು ನಡೆಯುತ್ತಮ್ಮ, ಮಕ್ಕಳಿದ್ರೆ ಅದೊಂದ್ ಖರ್ಚಾಗುತ್ತೆ ಅಂತ ನನ್ ಗಂಡ ಬಹಳ ಸಂಪಾದನೆ ಮಾಡಿ ಕೋಟೇಶ್ವರ ಆದ ಮೇಲೆ ಮಕ್ಕಳ ಬಗ್ಗೆ ಆಲೋಚಿಸ್ಬೇಕು ಅಂತ ಅತ್ತೆ ಹೇಳಿದ್ದಾರೆ. ಛೀ ಛೀ, ನಿನ್ನ ಅತ್ತೆ ಇಂಥ ಜಪುಣಿ ಏನು? ಈಗ್ಲೇ ಹೋಗಿ ಮಾತಾಡ್ತೀನಿ ಎನ್ನುತ್ತಾ ಲಲಿತಳ ತಾಯಿ ಆಕೆಯ ಹತ್ತಿರ ಹೋಗುತ್ತಾರೆ. ಅತ್ತಿಗೆ, ಇದು ನಿನಗ್ ನ್ಯಾಯವಾಗಿದೆಯಾ? ಮದುವೆ ಮಕ್ಕಳು ಅನ್ನೋದು ಎಲ್ಲರ ಜೀವನದಲ್ಲಿ ಒಂದು ಒಳ್ಳೆ ಸಂಭ್ರಮ. ಪ್ರತಿಯೊಬ್ಬರಿಗೂ ಅಮ್ಮ ಅನ್ಸ್ಕೋಬೇಕು ಅನ್ನೋದು ಆಸೆ. ಆದ್ರೆ ನೀನು ಆ ಅಮ್ಮತನನೇ ಬೇಡ ಅಂತ ಹೇಳ್ತಿದೀಯಂತೆ. ನಿನಗೆ ಇದು ನ್ಯಾಯವಾಗಿದೆಯಾ? ನ್ಯಾಯವಾಗೇ ಇದೆ ಅಮ್ಮ. ಈಗಲೇ ಕುಟುಂಬದಲ್ಲಿ ಬಹಳ ಖರ್ಚುಗಳಾಗಿದೆ, ಮತ್ತೆ ಮಕ್ಕಳಂದ್ರೆ ಮತ್ತಷ್ಟು ಖರ್ಚು ಹೆಚ್ಚಾಗುತ್ತೆ. ಸಂಪಾದನೆ ಮಾಡೋರಿಗೆ ತಿಳಿಯುತ್ತಮ್ಮ ಅದ್ರ ಬೆಲೆ. ಈ ಕುಟುಂಬಕ್ಕೆ ನನ್ ಮಗಳನ್ ಕೊಟ್ಟಿದ್ದಕ್ಕೆ ನಾನ್ ಚಪ್ಪಲಿಲಿ ಹೊಡ್ಕೋಬೇಕು. ಭಗವಂತನೇ, ನನ್ ಮಗಳನ್ನ ನೀನೇ ಕಾಪಾಡಬೇಕು ಎಂದುಕೊಳ್ಳುತ್ತಾ ಅತ್ತುಕೊಂಡು ಹೊರಟು ಹೋದಳು. ಅಮ್ಮ, ಒಂದು ನಿಮಿಷ ನಿಲ್ಲಮ್ಮ, ಅಮ್ಮ ಒಂದು ನಿಮಿಷ ಎಂದು ಲಲಿತಾ ಎಷ್ಟು ಕೂಗಿದರೂ ಆಕೆ ಕೇಳಿಸಿಕೊಳ್ಳದೆ ಹೊರಟು ಹೋದಳು. ಅದೆಲ್ಲ ನೋಡಿದ ಅತ್ತೆ ಹೀಗೆ ಅನ್ನುತ್ತಾಳೆ. ಹೋದ್ರೆ ಹೋಗ್ಲಿ, ಟಿಫಿನ್ ಖರ್ಚು ಮಿಕ್ಕಂತೆ ಎಂದು ತನ್ನ ಸೊಸೆಯ ಕಡೆ ಕೋಪದಿಂದ ಹೀಗೆ ನೋಡುತ್ತಾಳೆ. ಪಾಪ ಲಲಿತಾ ಒಂಟಿಯಾಗಿ ಕುಳಿತುಕೊಂಡು ಬಾಧೆ ಪಡುತ್ತಿರುತ್ತಾಳೆ. ಭಗವಂತ, ನನಗೇನು ಈ ಕಷ್ಟ? ನಮ್ಮ ಅತ್ತೆಯವರ ಜೀವನದಿಂದ ನನ್ನ ಜೀವನದಲ್ಲಿ ಬೆಳಕೇ ಇಲ್ಲವಾಗಿದೆ. ಆಕೆಯ ಮನಸ್ಸು ಬದಲಾಯಿಸು ಭಗವಂತ. ಇಲ್ಲಿ ನಡೆಯೋ ವಿಷಯ ನನ್ನ ಗಂಡನ ಕೇಳೋದು ನನಗೆ ಇಷ್ಟವಿಲ್ಲ. ಎಷ್ಟು ಸಲ ಹೇಳಬೇಕು ಅಂತ ಪ್ರಯತ್ನಿಸಿದೆ, ಆದರೆ ನನಗೆ ಮನಸ್ಸೇ ಬರೋದಿಲ್ಲ. ನೀನೇ ಈ ಸಮಸ್ಯೆಗೆ ಪರಿಷ್ಕಾರ ಕೊಡು ಸ್ವಾಮಿ ಎಂದು ಲಲಿತಾ ಅಳುತ್ತಾ ಆ ಭಗವಂತನನ್ನು ಪ್ರಾರ್ಥಿಸುತ್ತಾಳೆ. ಹಾಗೆ ದುಃಖದಿಂದಲೇ ಆ ದಿನ ಕಳೆದು ಹೋಗುತ್ತದೆ. ಇನ್ನು ಮರುದಿನ ಬೆಳಿಗ್ಗೆ ಅವಳ ಅತ್ತೆ ಹೀಗೆ ಅನ್ನುತ್ತಾಳೆ. ಓಯ್ ಸೊಸೆಯೇ, ಇನ್ನೂ ನಿದ್ರೆ ಆಗ್ಲಿಲ್ವಾ? ಯಾವ ಕೆಲಸ ಅಲ್ಲೇ ಇದೆಯಲ್ಲ ಎಂದು ಅಂದುಕೊಳ್ಳುತ್ತಾ ಆಕೆಯ ಹತ್ತಿರ ಹೋಗುತ್ತಾಳೆ. ಅವಳು ಚಳಿ ಜ್ವರದಿಂದ ನಡುಗುತ್ತಿದ್ದಳು. ಏನಾಯ್ತು, ಹೀಗಿದೀಯಾ? ಜ್ವರ ಬಂದಿದೆಯಾ? ಸರಿ ನಿಲ್ಲು, ಡಾಕ್ಟರ್ನ ಕರ್ಕೊಂಡು ಬರ್ತೀನಿ ಎಂದು ಹೇಳಿ ಡಾಕ್ಟರ್ ಹತ್ತಿರ ಹೋಗಿ ನಡೆದ ವಿಷಯವೆಲ್ಲ ಹೇಳುತ್ತಾಳೆ. ಆ ಡಾಕ್ಟರ್ ಅನ್ನು ಮನೆಗೆ ಕರೆದುಕೊಂಡು ಬರುತ್ತಾಳೆ. ಮನೆಗೆ ಬಂದ ಡಾಕ್ಟರ್ ಲಲಿತಳನ್ನು ಪರೀಕ್ಷಿಸಿ, ಚಳಿ ಜ್ವರ ಬಹಳ ಹೆಚ್ಚಾಗೇ ಇದೆ, ನಾನು ಕೊಡೋ ಮಾತ್ರೆಯನ್ನು ಕೊಡಿ, ಕಡಿಮೆ ಆಗುತ್ತೆ ಎಂದು ಆ ಡಾಕ್ಟರ್ ಟ್ಯಾಬ್ಲೆಟ್ ಬರೆದು ಆಕೆಯ ಕೈಗೆ ಕೊಡುತ್ತಾರೆ. ಆಕೆ ಅದನ್ನು ನೋಡಿ ಹೀಗನ್ನುತ್ತಾಳೆ. ಡಾಕ್ಟರ್, ಏನಿದು ಇಷ್ಟು ದೊಡ್ಡ ಚೀಟಿ ಬರ್ತಿದ್ಯಾ? ಇವೆಲ್ಲಕ್ಕೆ ಎಷ್ಟಾಗುತ್ತೆ? ಸುಮಾರು 400 ರಿಂದ 500 ರೂಪಾಯಿವರೆಗೆ ಆಗುತ್ತದೆ. ಏನು, ಜ್ವರ ಬಂದ್ರೆ 500 ರೂಪಾಯಿ ಖರ್ಚಾಗುತ್ತಾ? ನೋಡಮ್ಮ, ನಿನ್ ಸೊಸೆಗೆ ಚಳಿ ಜ್ವರ, ನೆಗಡಿ, ತಲೆನೋವು, ಒಂದು ಸಲೈನ್ ಬಾಟ್ಲಿ ಕೊಡ್ತೀನಿ. 3 ಹೊತ್ತು ಕೊಡೋದು ಒಳ್ಳೇದು, ಏಕೆಂದ್ರೆ ಆಕೆ ನೀರಸವಾಗಿದ್ದಾಳೆ. ಸರಿ ಬಿಡಿ, ನಾನು ನೋಡ್ಕೋತೀನಿ, ನೀವು ಹೊರಡಿ. ಜಾಗ್ರತೆಯಾಗಿ ನೋಡ್ಕೊಳ್ಳಿ, ಇಲ್ಲಾಂದ್ರೆ ಏನಾದ್ರೂ ಆಗ್ಬೋದು. ನನಗೆ ಗೊತ್ತು ಬಿಡಿ, ಮೊನ್ನೆ ನನ್ನ ಕಾಲಿಗೆ ಏಟು ಬಿದ್ದಾಗ ನಿನ್ ಹತ್ರ ಬಂದ್ರೆ ಎಷ್ಟು ಔಷಧಿ ಬರೆದಿದ್ಯಾ? ನಾನು ಅದನ್ನು ಉಪಯೋಗಿಸದೆ ಹಾಗೆ ಕಡಿಮೆ ಆಯ್ತು. ಆದ್ರೂ ಪಾಪ ಜೀವ ಅಂತ 10 ರೂಪಾಯಿ ಕೈಲಿಟ್ಟೆ. ಇನ್ನು ನಿನ್ ಕೊಡಕ್ಕೆ ನನ್ನ ಹತ್ರ ಹಣ ಇಲ್ಲಪ್ಪ, ಇನ್ನೊಂದ್ಸಲ ಇಲ್ಲಿ ಬಂದಾಗ ಕೊಡ್ತೀನಿ, ಇನ್ ಹೊರಡಿ ಎಂದು ಡಾಕ್ಟರ್ ಅನ್ನು ಅಲ್ಲಿಂದ ಕಳಿಸುತ್ತಾಳೆ. ಇನ್ನು ಆ ನಂತರ ಆಕೆ ಒಳಗೆ ಹೋಗಿ ಮನೆಯಲ್ಲಿದ್ದ ಒಂದು ಜ್ವರದ ಮಾತ್ರೆಯನ್ನು ಸೊಸೆಗೆ ಕೊಡುತ್ತಾಳೆ. ಓ ಸೊಸೆಯೇ, ಈಗೋ ಈ ಮಾತ್ರೆ ಹಾಕೋ, ಜ್ವರ ಕಡಿಮೆ ಆಗುತ್ತೆ ಎಂದು ಮನೆಯಲ್ಲಿರುವ ಜ್ವರದ ಮಾತ್ರೆ ಕೊಡುತ್ತಾಳೆ. ಇನ್ನು ಆ ದಿನ ಕಳೆದು ಹೋಗುತ್ತದೆ. ಆಕೆಯ ಜ್ವರ ಮಾತ್ರ ತೀವ್ರವಾಗಿ ಡೆಂಗ್ಯೂ ಜ್ವರವಾಗಿ ಬದಲಾಗುತ್ತದೆ. ಆದರೂ ಸರಿ, ಅತ್ತೆ ಜಿಪುಣತನದಿಂದ ಆಕೆಯನ್ನು ನೋಡುವುದನ್ನೇ ಬಿಟ್ಟಳು. ಇನ್ನು 2 ದಿನಗಳು ಕಳೆದವು. 3ನೇ ದಿನ ಸೊಸೆ ಬಹಳ ಇಬ್ಬಂದಿ ಪಡುತ್ತಾಳೆ. ಅತ್ತೆಮ್ಮ, ನನ್ನ ಪರಿಸ್ಥಿತಿ ತುಂಬಾ ಚೆನ್ನಾಗಿಲ್ಲ, ನನ್ನ ಅಮ್ಮನ ಕರೆಸಿ, ನಾನು ಅಮ್ಮನ ಹತ್ರ ಹೋಗ್ತೀನಿ, ಇಲ್ಲ ಅಂದ್ರೆ ನನ್ನ ಗಂಡನ್ಗಾದ್ರೂ ವಿಷಯ ತಿಳಿಸಿ ಎಂದು ಲಲಿತಾ ಅಳುತ್ತಾ ಬಾಧೆ ಪಡುತ್ತಾ ಹೇಳುತ್ತಾಳೆ. ಈಗ ವಿಷಯ ಎಲ್ರಿಗೂ ತಿಳಿಬೇಕಾ? ಆಗ ಏನನ್ಕೋತಾರೆ? ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೋತಿಲ್ಲ ಅಂತ ಹೇಳ್ತಾರಲ್ವಾ? ಏನೋ ಅಮ್ಮ, ಈಗಲೇ ಎಲ್ಲರೂ ನನ್ನನ್ನು ಜಿಪ್ಣಿ ಅಂತ ಹೇಳ್ಕೋತಾರೆ. ಅದು ಜಿಪುಣತನ ಅಲ್ಲ, ಉಳಿತಾಯ ಎಂದು ಈ ಜನಕ್ಕೆ ಯಾವಾಗ ತಿಳಿಯುತ್ತೋ ಏನೋ ಎಂದು ಸೊಸೆಗೆ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ಲಲಿತಳ ಅಮ್ಮನಿಗೆ ವಿಷಯ ತಿಳಿಸುತ್ತಾಳೆ.
ವಿಷಯ ತಿಳಿದ ಲಲಿತಳ ತಾಯಿ ಆಕೆಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾಳೆ. 4 ದಿನದ ನಂತರ ಲಲಿತಳ ತಾಯಿ ಅತ್ತೆ ಹತ್ತಿರ ಬಂದು ಹೀಗನ್ನುತ್ತಾಳೆ. ಈಗ ನಿನಗೆ ಕಣ್ಣಿಗೆ ತಂಪಾಯ್ತಾ? ನಿನ್ ಕೋರಿಕೆ ತೀರ್ತಾ? ಈಗ ನಿನಗೆ ಸಂತೋಷವೇನಾ ಎಂದು ದೊಡ್ಡ ದೊಡ್ಡದಾಗಿ ಅಳುತ್ತಾ ಅರಚುತ್ತಾಳೆ. ಏನಕ್ಕೆ ಹಾಗೆ ಮಾತಾಡ್ತಾ ಇದ್ದೀರಾ? ಈಗ ಏನಾಯ್ತು? ಏನ್ ಜರುಗಿತ? ಅನ್ಯಾಯವಾಗಿ ನನ್ನ ಮಗಳನ್ನ ನಿನ್ ಹೊಟ್ಟೆಲ್ ಹಾಕೊಂಡಿಯಲ್ಲೇ. ಕಾಯಿಲೆ ಬಂದ್ರೆ ನಿನ್ ಜಿಪ್ಣ ತಂದಿಂದ ಸರಿಯಾಗಿ ಔಷಧಿ ಕೂಡ ಕೊಡಿಸ್ಲಿಲ್ಲ. ನಿನ್ನಿಂದಲೇ ನನ್ನ ಮಗಳು ಇದನ್ನ ಸತ್ತು ಹೋದ್ಲು. ಅಲ್ಲ, ನಿನ್ನ ಜಿಪ್ಣ ತಂದಿಂದಲೇ ನನ್ನ ಮಗಳನ್ನ ನೀನೇ ಸಾಯಿಸ್ದೆ. ನೀನು ಹಂತಕಳು ಎಂದು ಲಲಿತಳ ತಾಯಿ ದೊಡ್ಡ ದೊಡ್ಡಗಾಗಿ ಕೂಗುತ್ತಾಳೆ. ಆ ಮಾತುಗಳು ಕೇಳಿದ ಪದ್ಮಾವತಿ ಹೀಗೆ ಹೇಳುತ್ತಾಳೆ. ಏನು ಅತ್ತಿಗೆ ನೀನ್ ಹೇಳೋದು? ಲಲಿತಾ ಸತ್ತು ಹೋದ್ಲ, ಏನಾಯ್ತು ಎಂದು ಪದ್ಮಾವತಿ ದೊಡ್ಡ ದೊಡ್ಡದಾಗಿ ಅಳುತ್ತಾಳೆ. ಅತ್ತಿಗೆ, ಒಂದ್ಸಲ ನಾನು ಲಲಿತಳನ್ನ ನೋಡ್ತೀನಿ ಅತ್ತಿಗೆ ಎಂದು ಪದ್ಮಾವತಿ ಬಾಧೆ ಪಡುತ್ತಾಳೆ. ಛೀ, ನಿನ್ನಂತವಳ ನೆರಳು ಕೂಡ ಯಾರ ಮೇಲೂ ಬೀಳ್ಬಾರ್ದು. ಒಂದು ವೇಳೆ ನೀನು ಬಂದ್ರು ಶವಕ್ಕೆ ಮಾಲೆ ಯಾಕೆ ತಂದ್ರಿ, ಹೂ ಯಾಕೆ ತಂದ್ರಿ ಅಂತ ನಿನ್ ಜಿಪುಣತನ ತೋರಿಸ್ತೀಯ. ನೀನು ಒಂದು ಜಿಪುಣಗಿತ್ತಿ. ಛೀ, ಅಯ್ಯೋ, ನನ್ನ ಕ್ಷಮಿಸು ಅತ್ತಿಗೆ, ನಾನು ಹೀಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ಒಂಟಿ ಮಹಿಳೆ ಅಂತ ಕಾರಣದಿಂದ ಉಳಿತಾಯ ಅನ್ನೋ ನೆಪ ಹೇಳಿ ಜಿಪುಣಿಯಾಗಿ ಬದಲಾದೆ. ಅಯ್ಯೋ, ನನ್ನನ್ನು ಕ್ಷಮಿಸಿ ಎಂದು ಪದ್ಮಾವತಿ ದೊಡ್ಡದಾಗಿ ಅಳುತ್ತಾ ಇದ್ದಳು. ಇನ್ನು ಆಗಲೇ ಅಲ್ಲಿಗೆ ಲಲಿತಾ ಬರುತ್ತಾಳೆ. ಲಲಿತಳನ್ನು ನೋಡಿದ ಆಕೆ ಈ ರೀತಿ ಅನ್ನುತ್ತಾಳೆ. ಅಮ್ಮ ಲಲಿತಾ, ನಿನಗೆ ಏನು ಆಗ್ಲಿಲ್ವಲ್ಲ ತಾಯಿ? ಏನೂ ಆಗಿಲ್ಲ. ಡಾಕ್ಟ್ರು ಇನ್ನೊಂದಿನ ತಡವಾಗಿದ್ರು, ರಕ್ತ ಕಣಗಳು ತಗ್ಗಿ ಹೋಗಿ ಸತ್ತು ಹೋಗ್ತಾ ಇದ್ಲು ಅಂತ ಇದ್ರು. ಈ ಜಿಪುಣ ತಂದಿಂದ ಹೊರಗ್ ತರೋದಕ್ಕೆ ಹೀಗೆ ಹೇಳಿದ್ವಿ. ನಿಜವೇ ಅಮ್ಮ, ನೀವು ಹಾಗೆ ಹೇಳಿ ನನ್ನ ಕಣ್ಣು ತರಿಸಿದ್ರಿ. ಇನ್ನು ಯಾವತ್ತೂ ನಾನು ಹೀಗೆ ಮಾಡೋದಿಲ್ಲ, ನನಗೆ ಬುದ್ಧಿ ಬಂತಮ್ಮ. ಇನ್ನು ಆ ದಿನದಿಂದ ಅತ್ತೆ ತನ್ನ ಜಿಪುಣತನವನ್ನು ಬಿಟ್ಟು ಸೊಸೆಯನ್ನು ಬಹಳ ಚೆನ್ನಾಗಿ ನೋಡಿಕೊಂಡಳು.